ಮತ್ತೆ ಭಾಷಣ ಮಾಡ್ಬೇಕಾದ್ರೆ ನೀರು ಕುಡಿತಾ ಇದಾರೆ ಗೊತ್ತಾಯ್ತಾ ತಪ್ಪು ಹೋಲುಂಡು ಅಂತ ಕಾಂಗ್ರೆಸ್ ಇನ್ನೊಂದು ಅಪಪ್ರಚಾರ ಮಾಡಬಾರ್ದು. ಅದಕ್ಕೆ ಮೊದಲೇ ಸ್ಪಷ್ಟೀಕರಣವನ್ನ ಹೇಳ್ತಾ ಮುಂದೋಗ್ತೇನೆ. ಒಂದು ಬಾಟ್ಲ ನೀರು ಇಡೋದು ಒಳ್ಳೇದು, ಯಾಕೆಂದ್ರೆ ಈಗ ಏನ್ ಮಾಡಿದ್ರು ಕೂಡ ಅದ್ರಲ್ಲಿ ಏನೋ ಆಗಿದೆ ಅಂತ ಕೆಲವರು ಹೇಳ್ತಾರೆ ಅಲ್ವಾ, ಹೌದಲ್ವಾ? ಗಟ್ಟಿಯಾಗಿ ಹೇಳಿ, ನೀವೇ ಲೌಲೌಕ್ಯದಲ್ಲಿ ಇರಬೇಕು. ಯಾಕೆಂದ್ರೆ ಈಗ ಏನ್ ಮಾಡಿದ್ರು ಸ್ವಲ್ಪ ಕಷ್ಟದಲ್ಲಿದ್ದೇವೆ. ಸ್ವಲ್ಪ ನಾಳೆ 28ರ ಚಂದ್ರಗ್ರಹಣ ತನಕ ಹಿಂಗೆ ಕೆಲವು ರಾಹು ಕೇತುಗಳು ಓಡಾಡ್ತಾ ಇರ್ತವೆ, ಅವೆಲ್ಲವೂ ಬಂದಾಗಬೇಕು ಅಂದ್ರೆ ನಾಳೆ ಚಂದ್ರಗ್ರಹಣ ಬರಬೇಕಂದು. ಇವತ್ತಿನ ಈ ತುರ್ತು ಸಭೆಯನ್ನ ಕರೆದಂತ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ನಾನು ಈ ಹಿಂದೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಯಾವ್ಯಾವ ಸಂಗತಿಗಳು ಹೇಳ್ತೇನೋ ಅದನ್ನು ತುಂಬಾ ಸರಿ ಉಲ್ಲೇಖ ಮಾಡ್ತಾನೆ ಇರ್ತಾನೆ. ಇವತ್ತು ಕೂಡ ಕೆಲವು ಸಂಗತಿಗಳನ್ನ ಹಿಂದೆ ಯಾವ್ದು ಹೇಳಿದ್ದೀನೋ ಅದನ್ನ ಮತ್ತೆ ಉಲ್ಲೇಖ ಮಾಡೋದಷ್ಟೇ ನಂದು. ನಾನು ಪರಶುರಾಮನ ವಿಷಯದ ಕುರಿತಂತೆ ಸಮರ್ಥನೆಯೂ ಇಲ್ಲ ನಂದು, ಪರಶುರಾಮನ ವಿವಾದದ ಕುರಿತಂತೆ ಸ್ಪಷ್ಟೀಕರಣವೂ ಅಲ್ಲ ನಂದು. ನಾನು ಏನು ವಾಸ್ತವಿಕತೆ ಅಲ್ಲಿ ನಡೆದಿದೆ ಮತ್ತು ನೂರಾರು ಜನರ ಕಣ್ಮುಂದೆ ಏನೇನು ಆಗಿತ್ತು ಮತ್ತು ನಾನು 200 ಪತ್ರಿಕಾಗೋಷ್ಠಿಗಳಲ್ಲಿ ಯಾವುದನ್ನ ಹಿಂದೆ ಹೇಳಿದ್ನೋ ಅದನ್ನೇ ಮತ್ತೆ ಪುನರುಚ್ಚರಿಸುವಂತ ಕಾರ್ಯವನ್ನ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟತೆ ಸಿಗಬೇಕು ಅನ್ನುವಂಥದ್ದು ಮಾತ್ರ ನನ್ನ ಯೋಚನೆ ಇದ್ದಾವೆ. 2004 ನೀವು ನನ್ನ ಶಾಸಕರನ್ನಾಗಿ ಮಾಡಿದ ನಂತರ ಕಾರ್ಕಳದಲ್ಲಾಗಿರುವಂತಹ ಅಭಿವೃದ್ಧಿಯ ಚಟುವಟಿಕೆಗಳು ನಿತ್ಯ ನಿರಂತರವಾಗಿ ನೀವು ನೋಡ್ತಾನೆ ಇದ್ದೀರಿ. ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡುವಂತ ಅಗತ್ಯ ಇಲ್ಲ. ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರು ಕಾರ್ಕಳವನ್ನ ಅಭಿವೃದ್ಧಿ ಮಾಡ್ತಾರೆ. ನಾನು ಕಾರ್ಕಳವನ್ನ ಹೃದಯಪೂರ್ವಕವಾಗಿ ಪ್ರೀತಿಸೋನು. ಹಾಗಾಗಿ ಕಳೆದ 20 ಕಾರ್ಕಳವನ್ನ ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ. ಯಾರಿಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇಲ್ವೋ, ಯಾರಿಗೆ ಕಾರ್ಕಳದ ಬಗ್ಗೆ ಅಭಿಮಾನ ಇಲ್ವೋ, ಅವರು ಕಾರ್ಕಳದ ಬಗ್ಗೆ ಅಪಪ್ರಚಾರಗಳನ್ನ ಕಾರ್ಕಳದ ಬಗ್ಗೆ ಅವಹೇಳನ ಮಾಡುವಂತದನ್ನ ಕಾರ್ಕಳದ ಪ್ರವಾಸೋದ್ಯಮವನ್ನ ಧಕ್ಕೆ ತರುವಂತ ಕಾರ್ಯವನ್ನ ಯಾರಿಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇಲ್ಲ ಅವರೆಲ್ಲರೂ ಕೂಡ ಮಾಡ್ತಾ ಹೋಗ್ತಾರೆ. ನಾನು ಕಾರ್ಕಳವನ್ನ ಪ್ರೀತಿಸುವನು, ಮುಂದೆಯೂ ಪ್ರೀತಿಸ್ತೇನೆ, ಹಿಂದೆನೂ ಪ್ರೀತಿಸಿದ್ದಾನೆ. ಮುಂದೆಯೂ 100 ಯೋಜನೆಗಳನ್ನ ಕಾರ್ಕಳಕ್ಕೆ ತರೋನಿದ್ದಾನೆ. ಆದ್ರೆ ಇವತ್ತೊಂದು ವಿಚಿತ್ರವಾದಂತ ಪರಿಸ್ಥಿತಿ ಕೆಲವು ತಿಂಗಳಿನಿಂದ ನಡೀತಾ ಬಂದಿದೆ. ನವೆಂಬರ್ 3 ನಮ್ಮ ತಾಲೂಕಿಗೆ ಡೀಲ್ ಮಾಸ್ಟರ್ ಎಂಟರ್ ಆದ ನಂತರ ಒಂದು ಸುಳ್ಳನ್ನ 10 ಹೇಳುವಂತ ಪ್ರಯತ್ನ, ಒಂದೇ ಸುಳ್ಳನ್ನ 10 ಹೇಳ್ತಾ ಹೋದಾಗ ಅದು ನಮ್ಮೂರಿಗೂ ಕೆಲವರಿಗೆ ಸಾರ್ವಜನಿಕರಿಗೆ ಬಿಟ್ಟು ನಮ್ಮೂರಿಗೂ ಇರ್ಬೋದೇನೋ, ಅದು ನಿಜ ಇರ್ಬೋದೇನೆ ಅಂತ ಅನ್ಸ್ಬಿಡೋದು. ನಾನು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ದೆ, ಸಜ್ಜನರ ಮೌನ ದುರ್ಜನರ ವಿಜೃಂಭಣೆಯನ್ನು ಮಾಡ್ತಾರೆ ಅಂತ. ನಾವು ಸುಮ್ಮನೆ ಕೂತ್ವಿ ಅನ್ನೋ ಕಾರಣಕ್ಕೆ ಉಳಿದವರು ಮಾತಾಡ್ತಾನೆ ಇರೋರು. ಮಾವೀರೇಡರ್ ಹೇಳಿದ್ರು ಕೆಲವರಿಗೆ ಪತ್ರಕರ್ತರ ಮುಂದೆ ಮಾತಾಡೋದೇ ಚಟ, ಯಾವ್ದಾರು ಆಧಾರ ಇದೆಯಾ ಅಂತ ಕೇಳಿದ್ರೆ ಆಧಾರ ಇಲ್ಲ. ನಾನು ಪತ್ರಕರ್ತರ ವಿನಂತಿ ಮಾಡೋದು ಒಂದ್ 4 ಯಾವುದೇ ಹೇಳಿಕೆಗಳನ್ನು ಪ್ರಕಟ ಮಾಡೋದಿಲ್ಲ ಅಂತ ಸುಮ್ಮನೆ ಇರಿ, ಎಲ್ಲರ ಬಾಯಿ ಬಂದಾಗ್ಬಿಡ್ತದೆ, ಏನು ಈ ಚರ್ಚೆನೆ ಆಗೋದಿಲ್ಲ. ಆದ್ರೆ ಕೆಲವರಿಗೆ ಮಾತಾಡೋದೇ ಚಟ ಆಗಿದ್ದರ ಪರಿಣಾಮವಾಗಿ 100 ರೀತಿಯಾದಂತಹ ಆಧಾರರಹಿತವಾದಂತಹ ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅದರ ಪರಿಣಾಮವಾಗಿ ಕೆಲವು ಸಂಗತಿಗಳನ್ನ ಇವತ್ತು ಮತ್ತೆ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನನಗೆ ಅನ್ಸುತ್ತಷ್ಟೇ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಡಪಂಥೀಯರು, ನಗರ ನಕ್ಸಲರು, ಅನ್ಯಧರ್ಮೀಯರು ಇವರೆಲ್ಲರೂ ಕೂಡ ಒಂದು ಒಟ್ಟಾಗಿ ನಮ್ಮ ವಿಚಾರದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಮ್ಯುನಿಸ್ಟರು ಸೇರ್ಕೊಂಡಿದ್ದಾರೆ, ನಕ್ಸಲರು ಸೇರ್ಕೊಂಡಿದ್ದಾರೆ, ಅನ್ಯ ಧರ್ಮೀಯರು ಸೇರ್ಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಸೇರಿಕೊಂಡು ಯಾವುದ್ರ ಮೇಲೆ ಬಿಜೆಪಿನಲ್ಲಿ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದೆಲ್ಲ ಆರೋಪಗಳನ್ನು ಮಾಡ್ತಾ ಬರಬೇಕು ಅಂತ ಒಂದು ವ್ಯವಸ್ಥಿತವಾದಂತಹ ಸಂಚು ನಡೀತಾ ಇದೆ. ಇದು ಕೇವಲ ಕಾರ್ಕಳದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ನರೇಂದ್ರ ಮೋದಿ ಅವರ ಬಗ್ಗೆ ಹಿಂದೆ ಏನು ಪ್ರಶಸ್ತಿ ವಾಪಸ್ ಅಭಿಯಾನಗಳು ಏನ್ ನಡೀತು, ಅದೇ ರೀತಿಯಾದಂತ ಒಂದು ಸೋಷಿಯಲ್ ಮೀಡಿಯಾ ಅಭಿಯಾನ ಇಡೀ ಕರ್ನಾಟಕದಾದ್ಯಂತ ಇವತ್ತು ನಡೀತಾ ಇದೆ. ನಾವು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ಇವತ್ತು ವಹಿಸ್ಬೇಕು. ಪರಶುರಾಮ ಥೀಮ್ ಪಾರ್ಕ್ ಇವತ್ತೇ ಒಂದು ಸಭೆಯಲ್ಲಿ ಯೋಚನೆ ಮಾಡಿ 4 ದುಡ್ಡು ತಂದು ಉದ್ಘಾಟನೆ ಮಾಡಿದಂತ ಯೋಜನೆ ಅಲ್ಲ ಅದು. 10 ಕನಸು ಕಂಡಿದ್ದಾನೆ, 10 ಅದು ಹೇಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಬಂದಿದ್ದಾನೆ. ಪ್ರತಿ ಬಾರಿ ಉಡುಪಿಗೆ ಬೈಲೂರಿಗೆ ಹೋಗ್ಬೇಕಾದ್ರೆ ಆ ಬಂಡೆಯನ್ನ ನೋಡ್ತಾನೆ ಹೋಗಿದ್ದಾನೆ, ಅಲ್ಲಿ ಹೆಂಗ್ ಬರ್ಬೇಕು ಅಂತ ಅದು ಯೋಚನೆ ಮಾಡ್ತಾ ಮಾಡ್ತಾ ಪರಶುರಾಮ ಥೀಮ್ ಪಾರ್ಕಿನ ಆಲೋಚನೆ ಬಂದಿದ್ದು. ಸುಮ್ಮನೆ ಮನೇಲಿ ಕೂತ್ಕೊಂಡು ಇನ್ಯಾವುದೋ ಯೋಜನೆಗಳು ಮಾಡಬೇಕು ಅಂತ ಮಾಡಿದ್ದಲ್ಲ, 10 ಯೋಜನೆಯನ್ನ ಮಾಡ್ತಾ ಮಾಡ್ತಾ ಆ ಯೋಜನೆಯನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದಾನೆ. ಇಲ್ಲಿ ಕೂತಂತ ಕಾರ್ಯಕರ್ತರಿಗೆ ಗೊತ್ತಿದೆ,
ಒಂದು ಯೋಜನೆ ಜಾರಿಗೆ ಬರಬೇಕಾದ್ರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ, ಆ ಯೋಜನೆಗೆ ಹಣ ತರೋದು ಹೇಗೆ, ಯಾವ ಇಲಾಖೆಯಿಂದ ಹಣ ತರಬೇಕು, ಅದನ್ನು ಅನುಷ್ಠಾನ ಮಾಡೋದು ಹೇಗೆ, ಇದೆಲ್ಲದೂ ಕೂಡ ಒಂದು ದೊಡ್ಡ ಸಾಹಸದ ವಿಷಯ. ಅದೆಲ್ಲವೂ ಕೂಡ ಪರಿಶ್ರಮ ಥೀಮ್ ಪಾರ್ಕ್ನಲ್ಲಿ ಆಗಿದೆ. ಇವತ್ತು ನಾವು ಮತ್ತು ನಮ್ಮ ವಿರೋಧಿಗಳೆಲ್ಲರೂ ಕೂಡ ಬಹಳ ಸುಲಭವಾಗಿ ಪರಿಶ್ರಮ ಥೀಮ್ ಪಾರ್ಕಿಗೆ ಹೋಗ್ತಾರೆ. ಇಲ್ಲಿ ಕೂತಂತ ವಿಕ್ರಮ ಗಿಡರು, ಸುಧೀರಣ್ಣ, ಸುಮಿತ್ ಇವರೆಲ್ಲರೂ ಇದ್ದಾರೆ. ಒಂದು 10-15 ಬಾರಿ ನಾವು ನಡ್ಕೊಂಡೇ ಹೋಗಿರೋದು ಅಲ್ಲಿಗೆ. ಅಲ್ಲಿಗೆ ವಾಹನ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಬೈಕ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ನಡ್ಕೊಂಡು ಹೋಗಿದ್ದು ಅಲ್ಲಿಗೆ. ಇವತ್ತೆಲ್ಲರೂ ಕೂಡ ರಸ್ತೆನಲ್ಲಿ ಬಹಳ ಸುಲಭವಾಗಿ ಕಾಂಕ್ರೀಟ್ ರೋಡ್ ಅಲ್ಲಿ ಹೋಗಿ ಬರ್ತಾರೆ. ನಾವು 15 ಬಾರಿ ನಡ್ಕೊಂಡು ಹೋಗಿದ್ದೇವೆ, ಆ ಯೋಜನೆ ಹೆಂಗ್ ಬರಬೇಕು ಅಂತ ಚರ್ಚೆ ಮಾಡಿದ್ದೇವೆ. ಇಂಜಿನಿಯರ್ ಹತ್ರ 100 ಸೈಟ್ ಪ್ಲಾನ್ ಗಳನ್ನು ಚೇಂಜ್ ಮಾಡಿದ್ದೇವೆ, ಹೇಗ್ ಬರಬೇಕು ಅಂತ. ಇದೆಲ್ಲದನ್ನೂ ಕೂಡ ಮಾಡಿ ಯೋಜಿರುವಂತ ಈ ಕನಸಿನ ಯೋಜನೆ ಎಷ್ಟು ವೈಭವದಿಂದ ನಡೀತು, ಎಷ್ಟು ಸುಂದರವಾಗಿ ನಡೀತು. ಇಡೀ ಕಾರ್ಕಳದ ಜನ, ಇಡೀ ತಾಲೂಕಿನ ಜನ, ಇಡೀ ಜಿಲ್ಲೆಯ ಜನ ಇದನ್ನ ಎಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಸಂಭ್ರಮಿಸಿದ್ರು, ಇದೆಲ್ಲದನ್ನು ಕೂಡ ನೋಡಿದ್ವಿ. ಒಂದು ಪ್ರವಾಸೋದ್ಯಮ ರಾತ್ರಿ ಬೆಳಗಾಗೋದ್ರೊಳಗೆ ಉದ್ಭವ ಆಗೋದಿಲ್ಲ. ನಾನು ಅವತ್ತು ಆ ಸಭೆಯಲ್ಲಿ ಹೇಳಿದ್ದೆ, ನಮ್ಮೂರಿನ ಯೋಜನೆ ಇದು, ಇದನ್ನ ಬಾಯಿಂದ ಬಾಯಿಗೆ ಹೇಳಬೇಕು. ನಮ್ಮನೆಗೆ ನೆಂಟರು ಬಂದಾಗ ಪರಿಶ್ರಮ ಥೀಮ್ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಹೇಳಬೇಕು. ಹೇಳಿದ್ದೇ ಇಲ್ಲ, ಹೇಳಿದ್ದೆ ಇದು ಹಿಂಗೆ ಇದನ್ನ, ನಮ್ಮನೆಗೆ ನೆಂಟರು ಬಂದಾಗ ಪರಶುರಾಮ ಥೀಮ್ ಪಾರ್ಕಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅಂತೇಳಿ ನಾನು ಅವತ್ತು ಕನಸುಗಳನ್ನು ಕಂಡುಕೊಂಡು ಯೋಚನೆಗಳನ್ನು ಮಾಡ್ತಾ ಬಂದಿದ್ದು. ನಾವು ಹೇಳಿದ್ವಿ ಈ ಯೋಜನೆ ಇವತ್ತು ಇಲ್ಲಿ ಪೂರ್ಣ ಆಗಲಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಿದೆ, 2 ತಿಂಗಳ ಕಾಲಾವಕಾಶ ಬೇಕಿದಕ್ಕೆ ಅಂತ ಹೇಳಿ ವಿಗ್ರಹ ಯಾರು ಮಾಡಿದ್ರೆ ಅವ್ರಿಗೆ ಸನ್ಮಾನ ಮಾಡಿದಾಗಲೇ ನಾನು ಆ ಸಭೆಯಲ್ಲಿ ಅತ್ಯುತ್ತವಾಗಿ ಘೋಷಣೆಗಳನ್ನು ಮಾಡಿದ್ದೆ. ಈಗ ತುಂಬಾ ಜನ ಮಾತಾಡೋದೇನು, ಪರಶುರಾಮ ಥೀಮ್ ಪಾರ್ಕಿನಲ್ಲಿ ಹಿಂದುತ್ವಕ್ಕೆ ಧಕ್ಕೆ ಆಗ್ಬಿಟ್ಟಿದೆ, ಪರಶುರಾಮ ಥೀಮ್ ಪಾರ್ಕಿನ ವಿಗ್ರಹ ಹಿಂಗಾಗ್ಬಿಟ್ಟಿದೆ ನೋಡಿ, ಪರಶುರಾಮನಿಂದ ಭಾವನೆಗಳ ಧಕ್ಕೆ ಆಯಿತು ಅಂತೆಲ್ಲ ಭಾಷಣ ಮಾಡ್ತಾರೆ. ನಾನು ಸುಧೀರಣ್ಣ ಇದ್ದಾರೆ, ಬಹುಶಃ ಮೊದಲ ಸಭೆಯಲ್ಲಿ ಬೈಲೂರಿನಲ್ಲಿ ಹೇಳಿದ್ದೆ, ಪರಶುರಾಮ ಥೀಮ್ ಪಾರ್ಕ್ ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲ, ಪರಶುರಾಮ ಥೀಮ್ ಪಾರ್ಕ್ ಅದೊಂದು ಥೀಮ್ ಪಾರ್ಕ್. ಪರಶುರಾಮನ ಹತ್ರ ಹೋಗಿ ಪಾದರಕ್ಷೆ ತನಕ ಪಾದರಕ್ಷೆ ಹಾಕೊಂಡು ಹೋಗ್ಬೋದು, ಅಲ್ಲಿ ತೆಂಗಿನಕಾಯಿ ಹೊಡಿಲಿಕ್ಕಿಲ್ಲ, ಅಲ್ಲಿ ಊದುಬತ್ತಿ ಹಚ್ಚಲಿಕ್ಕಿಲ್ಲ, ಅಲ್ಲಿ ಮಂಗಳಾರತಿ ಮಾಡ್ಲಿಕ್ಕಿಲ್ಲ, ಅದೊಂದು ಪ್ರವಾಸೋದ್ಯಮ ಸ್ಥಳ ಅಂತೇಳಿ ಮೊದಲಿಗೆನೇ ಹೇಳಿದೆ ನಾನು. ಕೆಲವರಿಗೆ ಈಗ ಹಿಂದುತ್ವ ಶುರು ಆಗ್ಬಿಟ್ಟಿದೆ, ಅದಕ್ಕೇನೋ ಧಕ್ಕೆ ಆಗ್ಬಿಟ್ಟಿದೆ ಅಂತ. ಆ ಎಲ್ಲ ಧಕ್ಕೆ ಮಾಡೋರು ಕೆಳಗಡೆ ಭಜನಾ ಮಂದಿರಕ್ಕೆ ಒಂದಿನೂ ಭೇಟಿ ಕೊಡಲಿಲ್ಲ. ಧಾರ್ಮಿಕತೆ ಕೇಂದ್ರಗಳು ಕೆಳಗಡೆ ಒಂದು ಭಜನಾ ಮಂದಿರ ಮಾಡಿದ್ದಾವೆ, 1 ರೂಪಾಯಿ ಉಂಡಿ ದುಡ್ಡು ಹಾಕಲಿಲ್ಲ ಅವ್ರು ಯಾರು ಕೂಡ. ಅಲ್ಲಿ ಪರಿಶ್ರಮ ವಿಗ್ರಹದ ಬಗ್ಗೆ ಮಾತಾಡ್ತಾರೆ. ನಾವು ಹೇಳಿದ್ವಿ ಇದಕ್ಕೊಂದು ಧಾರ್ಮಿಕತೆಯ ಸ್ಪರ್ಶ ಬರಬೇಕು ಅಂದ್ರೆ ಭಜನಾ ಕೇಂದ್ರ ಮತ್ತು ಪರಿಶ್ರಮ ಉದ್ಘಾಟನೆ. ಇಲ್ಲಿ ಕೂತಿರೋಂಥವ್ರಿಗೆ ನೆನಪು ಮಾಡ್ತಾರೆ ಅಷ್ಟೇ, ನಾವು 2 ದಿನದ 3 ದಿನದ ಕಾರ್ಯಕ್ರಮ ಮಾಡಿದ್ದು. ಮೊದಲನೇ ದಿನ ಏನ್ ಮಾಡಿದ್ವಿ, ಪರಶುರಾಮನ ವಿಗ್ರಹದ ಉದ್ಘಾಟನೆ ನಡೀತು, ಹೌದಾ? 2ನೇ ದಿನ ಏನಾಗಿತ್ತು, ಭಜನಾ ಮಂದಿರದ ಉದ್ಘಾಟನೆ. ಇಡೀ ಬೈಲೂರಿನಲ್ಲಿ ಭಜನಾ ತಂಡಗಳ ಮೆರವಣಿಗೆ ಮಾಡಿದ್ವಿ, ಎರಡನ್ನೂ ಮಿಕ್ಸಪ್ ಮಾಡಲಿಲ್ಲ. ಅದು ಬೇರೆ, ಇದು ಬೇರೆ. ಧಾರ್ಮಿಕತೆಯ ಸ್ಪರ್ಶ ಬೇರೆ, ಥೀಮ್ ಪಾರ್ಕಿನ ಸ್ಪರ್ಶತೆ ಬೇರೆ. ಅದು ಬೇರೆ ಉದ್ಘಾಟನೆ ಮಾಡಿದ್ವಿ, ಇದನ್ನು ಬೇರೆ ಉದ್ಘಾಟನೆ ಮಾಡಿದ್ವಿ. 3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೈಲೂರು ಮೈದಾನದಲ್ಲಿ ಮಾಡಿದ್ದು. ಇದು ಯಾವುದನ್ನು ಕೂಡ ಅರ್ಥ ಆಗದಲ್ಲೇ ಇರುವಂತ ತುಳುನಲ್ಲಿ ಹೇಳ್ತಾರಲ್ಲ, ಅರೆಮರಲ್ಲಿ ಇರುವಂತ ಕೆಲವರು ಇರ್ತಾರೆ, ಆ ಅರೆಮರಲ್ಲಿ ಅಂತ ಹೇಳೋದು ನಾವು. ಇದು ಯಾವುದು ಅರ್ಥ ಆಗೋದಿಲ್ಲ, ಇದಕ್ಕೇನು ಇದೇನು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಇದೆಲ್ಲದೂ ಕೂಡ ಗೊತ್ತಿಲ್ಲದೆ ಕೆಲವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ವಿವಾದಗಳು, ಇದು ಆರಂಭದಲ್ಲಿ ಹೇಳಿದ್ರು ಇದು ಸಿಮೆಂಟ್, ಅದಾದ ನಂತರ ಇದು POP, ಅದಾದ ನಂತರ ಇದು ಪ್ಲಾಸ್ಟಿಕ್, ಈಗ ಅದು ಫೈಬರ್. ನಮ್ಮವರು ಸುತ್ತಿಗೆಲ್ಲ ಹೊಡೆದ ನಂತರ ತಿರ್ತದ ಸರಿ ಎಂದು ಮಿತ್ತದ ಸರಿಜ್ಜಿ, ಅಕಸ್ಮಾತ್ ಒಂದು ವಿಗ್ರಹಗಾರ ಮೇಲ್ಗಡೆ ತಗೊಂಡು ಹೋಗಿದ್ರೆ, ಮೇಲ್ಗಡೆ ಬಿಟ್ಟು ಕೆಳಗಡೆ ತಗೊಂಡು ಹೋಗಿದ್ರೆ ತಿರ್ತದ ಹೊಡೆಗೊಂಡು ಅವು ಸರಿ ಇಜ್ಜಿ ಅಂತ ಹೇಳೋದು. ಅಂದ್ರೆ ದಿನಕ್ಕೊಂದು ಕಟ್ಟುಕತೆಗಳನ್ನ ಕಟ್ಟಾ ಕಟ್ತಾ ಜನರನ್ನ ನಂಬಿಸುವಂತ ಪ್ರಯತ್ನವನ್ನ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ. ನಾವಿದನ್ನ 1-2 ದಿನಗಳಲ್ಲಿ ಈ ವಿಷಯ ಬಿಟ್ಬಿಡುವುದು, ಒಂದು ರಾಜಕಾರಣ, ಒಂದು ಅಪಪ್ರಚಾರಗಳು ನಡೀತಿರ್ತದೆ. ಸುನೀಲ್ ಕುಮಾರ್ ಮೇಲೆ ನನ್ನ ಮೇಲೆ ಅಪಪ್ರಚಾರ ಇವತ್ತಿನಲ್ಲ, ಇದು ಕಳೆದ 10-20 ವರ್ಷಗಳಲ್ಲಿ ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಇರೋದ್ರ ಬಂದಿದ್ರು, ಯಾವಾಗ ಲಾರಿ ಸ್ಟ್ರೈಕ್ ಆದಾಗ, ಸರ್ ಲಾರಿ ಇಲ್ಪುರ ಉಂತದ ಅಂತ ಅವರು 2008 ಹೇಳಿದ್ರು. ನಂತರ ಸುನೀಲ್ನಲ್ಲ 100 ಲಾರಿ ಉಂಟು ಅಂತ ಹೇಳಿದ್ರು ತಾನೆ. ಏನ್ ಬಂಡೆ ಎನ್ನೆಲ್ಲ 100 ಲಾರಿ ಉಂತದ ಮರ ಅವೆಲ್ಲ ಕೂಡತ್ತೆ ಬಂಡೆ. ಆದ್ರೆ ನಿಮಗೆ ಏನ್ ಬೇಕಾದ ಆರೋಪಗಳನ್ನ ಇವತ್ತಿಂದಲ್ಲ, ಅವತ್ತಿಂದ ಇವತ್ತಿನ ತನಕ ಮಾಡ್ತಾನೆ ಬಂದಿದ್ದಾರೆ. ಈಗ ಈ ಮೂರ್ತಿಯ ಬಗ್ಗೆ ಮಾನ್ಯ ಉದಯಕುಮಾರ್ ಶೆಟ್ಟರು ಮತ್ತು ಉಳ್ಳಂತವರೆಲ್ಲರೂ ಕೂಡ ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯ ಮುಖಾಂತರ ಕಾಂಗ್ರೆಸ್ ಅನ್ನ ಮತ್ತು ಉದಯಕುಮಾರ್ ಶೆಟ್ಟರನ್ನ ಆಗ್ರಹಿಸ್ತಾನೆ. ಆ ಮೂರ್ತಿಯ ಬಗ್ಗೆ ಅನುಮಾನಗಳಿದ್ರೆ ತನಿಖೆ ಮಾಡಬೇಡಿ ಅಂತ ಯಾರು ನಿಮಗೆ ಅಡ್ಡಿ ಮಾಡಿದ್ದಾರೆ?
ಸರ್ಕಾರ ಬಂದು 5 ತಿಂಗಳಾಯ್ತಲ್ಲ, ಯಾಕೆ ನೀವು ತನಿಖೆ ಮಾಡಲಿಲ್ಲ? ತನಿಖೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ದೇನೋ ಪ್ರಾಬ್ಲಮ್, ನಮ್ ಪ್ರಾಬ್ಲಮ್ ಅಲ್ಲ. ಯಾಕೆ ತನಿಖೆ ಮಾಡಲಿಲ್ಲ? ನಾನು ಪತ್ರಿಕಾಗೋಷ್ಠಿನಲ್ಲೇ ಹೇಳಿದ್ದೇನೆ, ಇದೊಂದು ಪ್ರವಾಸೋದ್ಯಮ ಕ್ಷೇತ್ರ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಅಂತಂದ್ರೆ ಅವನನ್ನು ಗಲ್ಲಿಗೆ ಇರಿಸಿ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರೆ ಯಾರ ಮೇಲೆ ಬೇಕಾದ್ರೆ ಶಿಕ್ಷೆ ಮಾಡಿ. ನಾನು ಅವತ್ತೇ ಹೇಳಿದ್ದೇನೆ, ಇವತ್ತಿಗೂ ಕೂಡ ಹೇಳ್ತೇನೆ, ಯಾಕೆ 5 ತಿಂಗಳಿಂದ ನೀವು ತನಿಖೆ ಮಾಡಲಿಲ್ಲ? ತನಿಖೆ ಮಾಡಿಲ್ಲ ಯಾರು ಬೇಡ ಅಂತ ಹೇಳಿದ್ರು? ಕಾಂಗ್ರೆಸ್ಸಿನ ದ್ವಂದ್ವ ಮತ್ತು ಕಾಂಗ್ರೆಸ್ಸಿನ ನಿಲುವು ಹೆಂಗೆ ಅಂತಂದ್ರೆ, ತನಿಖೆ ಮಾಡಲಿಕ್ಕೆ ತಯಾರಿಲ್ಲ, ಬಿಡುಗಡೆ ಮಾಡಿದಂತ, ನಾವು ಮಂಜೂರಾತಿ ಮಾಡಿದಂತ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ, ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ತಯಾರಿಲ್ಲ, ಅಪಪ್ರಚಾರ ನಿಲ್ಲಿಸಲಿಕ್ಕೆ ತಯಾರಿಲ್ಲ, ಯಾವುದನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತು ಬಹಳ ವಿಚಿತ್ರ, ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಭೆ ಮುಖಾಂತರ ಹೇಳ್ತೇನೆ, ತನಿಖೆ ಮಾಡಬೇಕಾದರೂ ಯಾರು, ಯಾರೋ ಮುನ್ಸಿಪಾಲ್ಟಿನ ಚಿಲ್ಲರೆ ಗಿರಾಕಿ ಹೋಗಿ ಫೈಬರ್ ಅಂತ ಹೇಳಿದ್ರೆ ಆಗಲ್ಲ, ಅದಕ್ಕೊಬ್ಬ ಯಾರಾದ್ರೂ ಒಬ್ಬ ಅದಕ್ಕೆ ಇಂಜಿನಿಯರ್ ಹೋಗ್ಬೇಕು, ಇದು ಏನು ಅಂತ ಹೇಳಬೇಕು. ಅದನ್ನ ಬಿಟ್ಟು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ಸಿಗರು ತನಿಖಾಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಸಂಗತಿ, ಕಾಮಗಾರಿಯನ್ನು ಯಾಕೆ ಸ್ಥಗಿತ ಮಾಡಿದ್ರಿ? 16.5 ಕೋಟಿ ರೂಪಾಯಿ ಅನುದಾನವನ್ನು ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿತ್ತು. ಕಾರ್ಯಕರ್ತರು ಇದನ್ನು ಗಟ್ಟಿಯಾಗಿ ನೆನ್ ಬಿಟ್ಕೊಳ್ಬೇಕು, ಯಾಕೆಂದ್ರೆ ಇದರ ಈ ವಿವಾದದ ಹಿಂದೆ ಮುಂದೆ ಏನೇನಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಎಷ್ಟು ಕೋಟಿ ಬಿಡುಗಡೆ ಆಗಿತ್ತು? ಸ್ವಲ್ಪ ಗಟ್ಟಿಯಾಗಿ, ಎಷ್ಟು ಕೋಟಿ ಬಿಡುಗಡೆ ಆಗಿತ್ತು? 16.5 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಬಿಜೆಪಿ ಸರ್ಕಾರದಲ್ಲಿ. 4.5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, 8 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕು, ಮಂಜೂರಾತಿ ಆಗಿದೆ ಬಿಡುಗಡೆ ಆಗಬೇಕು. ಯಾಕೆ ಇವತ್ತು ಅದನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತಂದ್ರೆ, ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಜನವರಿಯಿಂದ ಬಿಜೆಪಿ ಸರ್ಕಾರ ಯಾವ್ಯಾವ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿತ್ತು ಆ ಎಲ್ಲ ಹಣವನ್ನ ಇವತ್ತು ತಡೆ ಹಿಡಿದಿದ್ದಾರೆ. ಆ ಕಾರಣಕ್ಕೋಸ್ಕರ ಇದು ಕೂಡ 8 ಕೋಟಿ ಬಿಡುಗಡೆ ಆಗ್ತಾ ಇಲ್ಲ. ನಾನು ಮಾನ್ಯ ಉದಯಕುಮಾರ್ ಶೆಟ್ಟಿ ಕೇಳ್ತಾನೆ, ಆಡಳಿತ ಪಕ್ಷದ ಜವಾಬ್ದಾರಿಯುತ ಒಬ್ಬ ಕಾರ್ಯಕರ್ತ ನೀವು ಆಗಿದ್ರೆ, ನೀವು ನಮ್ಮೂರಿನ ಯೋಜನೆ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ನಾನು ಕಾರ್ಕಳವನ್ನು ಪ್ರೀತಿಸಿದ್ರಿಂದ ಅಭಿವೃದ್ಧಿ ಮಾಡಿದ್ದೇನೆ, ನಿಮಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇದ್ದಿದ್ರೆ ನನ್ನ ಸರ್ಕಾರ ಬಂದಿದೆ, 8 ಕೋಟಿ ರೂಪಾಯಿ ಯೋಜನೆ ಇವತ್ತು ತಡೆ ಬಂದಿದೆ, ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ನಾಯಕತ್ವವನ್ನು ಮೆಚ್ಚಿಕೊಳ್ತಿದ್ದೆ ನಾನು. ಇವತ್ತು ಹಣ ಬಿಡುಗಡೆ ಮಾಡಿಸ್ಲಿಕ್ಕೂ ತಯಾರಿಲ್ಲ. ಮತ್ತೊಂದು ವಿಚಿತ್ರವಾದಂತಹ ಸನ್ನಿವೇಶ ನಡೆಯಿತು. ಏನು? September 9 ಕಾರ್ಯಕರ್ತರು ಅರ್ಥ ಮಾಡ್ಕೋತಾ ಇದ್ದಿರ್ತಾನೆ. September 9 ತಹಸೀಲ್ದಾರ್ ಒಂದು ಆರ್ಡರ್ ಮಾಡ್ತಾರೆ. ಏನು? ನಿರ್ಮಿತಿ ಕೇಂದ್ರದವರು ಪತ್ರ ಬರೆದಿದ್ದಾರೆ, ನಾವು ಕಾಮಗಾರಿಯನ್ನು ಮುಂದುವರಿಸಬೇಕು, ಅದಕ್ಕೋಸ್ಕರ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರು. ಸುನೀಲ್ ಕುಮಾರ್ ಆದೇಶ ಮಾಡಿದ್ದಲ್ಲ, ಮಹಾವೀರ ಹೆಗಡೆ ಆದೇಶ ಮಾಡಿದ್ದಲ್ಲ, ಸುಧೀರ್ ಹೆಗಡೆ ಆದೇಶ ಮಾಡಿದ್ದಲ್ಲ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದು 9 ತಾರೀಕಿಂದ ಕಾಮಗಾರಿ ಮುಂದುವರಿಯುತ್ತೆ, ಅದಕ್ಕೋಸ್ಕರ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡ್ತೀವಿ ಅಂತ. ಮೂರ್ತಿದಾರರು, ಕಾಂಟ್ರಾಕ್ಟರ್ ಮೂರ್ತಿಯ ವಿನ್ಯಾಸದ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿದ್ದಾನೆ. ಅದಾಗಿ 2 ದಿನಕ್ಕೆ ಕಾಮಗಾರಿ ಸ್ಥಗಿತ ಆಗುತ್ತೆ. ಯಾಕೆ ಕಾಮಗಾರಿಯನ್ನು ಸ್ಥಗಿತ ಮಾಡಿದ್ರಿ? ಚಿಲ್ಲರೆ ಗಿರಾಕಿ ಒಂದು ವಿಡಿಯೋ ಕೊಟ್ಟರು. ಏನು? ಪೊಲೀಸರ ಸರ್ಪಗಾವಲ್ನಲ್ಲಿ ಕಾಮಗಾರಿ ನಡೀತಾ ಇದೆ. ಪೊಲೀಸರು ಹಾಕಿದ್ರು ನಾವು ಹೇಳಿದ್ವಾ? ನನ್ನ ಮನೇಲಿದ್ರು ಪೊಲೀಸರು, ನಾನೇನು ಹೇಳಿಲ್ಲ ಪೊಲೀಸರು ಹಾಕಿಂತ. ಅದಾಗಿ 2 ದಿನಕ್ಕೆ ಪೊಲೀಸರು ವಾಪಸ್ ಬರ್ತಾರೆ. ಆಮೇಲೆ ಉದಯ ಕುಮಾರ್ ಶೆಟ್ಟಿ ಅಂತ ಗ್ಯಾಂಗ್ ಅಲ್ಲಿ ಮೇಲ್ನಡೆ ಹೋಗುತ್ತೆ, ತೆಗಿರಿ ಬಾಕ್ಲು ಅಂತೇಳಿ ಬಾಕ್ಲನ್ನ ಹೋಗಿ ಒದಿತಾರೆ. ಮಾರನೇ ದಿನ ಡ್ರೋನ್ ಕ್ಯಾಮ್ರಾ ಹೋಗುತ್ತೆ ಅದ್ರ ಮೇಲೆ. ಅಲ್ಲಿ ಮಾರನೇ ದಿನ MLC ಮತ್ತು ಉಳಿದ ತಂಡದವರು ಹೋಗಿ ಪರದೆ ನಡೆದಾಕ್ತಾರೆ. ನಾನು ಜಿಲ್ಲಾಡಳಿತಕ್ಕೆ ಕೇಳ್ತಾನೆ, ಪೊಲೀಸರ ಹಾಕು ಅಂತ ಹೇಳಿದ್ಯಾರು? ಪೊಲೀಸರನ್ನು ಯಾಕೆ ವಾಪಸ್ ತೆಗೆದ್ರಿ? ನಿನ್ನೆ ಇನ್ನ ಮತ್ತೆ ಪೊಲೀಸರನ್ನು ಯಾಕೆ ಹಾಕಿದ್ರಿ? ಒಂಥರ ಪಿಕ್ಚರ್ ತಿಲಕ ಬರ್ದ ಯಾಕೆ ಹಾಕಿದ್ರಿ? ನಾವೇನು ಪೊಲೀಸರಿಗೆ ಹಾಕಿ ಅಂತ ಹೇಳಿರಲಿಲ್ಲ. ನನಗೊಂದು ವಿಚಿತ್ರ ಅಂತ ಅನ್ಸೋದು, ಒಂದು ಕಾಮಗಾರಿ ನಡಿಬೇಕಾದ್ರೆ, ರಸ್ತೆ ಕಾಮಗಾರಿ ನಡಿಬೇಕಾದ್ರೆ, ಕಾಮಗಾರಿ ನಡೀತಿದೆ ಯಾರು ಹೋಗಬಾರದು ಅಂತ ರಸ್ತೆ ಕಲ್ಲು ಇರ್ತಾರೆ. ಕಲ್ಲು ನಾನು ರಸ್ತೆ ನಡೀತಾ ಇದೆ ಅಂತ ಯಾರು ಕಲ್ಲು ಬಿಡಿ ಸೋಡೋಗೋದಿಲ್ಲ. ಆದ್ರೆ ಮೊನ್ನೆ ಮಾಡಿದ್ದೇನು, ಪರದೆಗಳನ್ನ ಅರ್ಧ ಹಾಕಿದ್ರು. ಅಲ್ಲಿ ಹಾಕಿ ಕಟ್ಟಿದ್ದಂತ ಪರದೆಗಳನ್ನ ಅರ್ಧ ಹಾಕ್ಲಿಕ್ಕೆ ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಅದಾದ ನಂತರ ಕೊನೆಯ ಬಾರಿಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದು, ನಾವು ತಾಳ್ಮೆಯಿಂದ ಸಾರ್ವಜನಿಕ ಪ್ರವೇಶ ನಿಷಿದ್ಧ ಅಂತೇಳಿ ಸುಮ್ಮನೆ ಕೂತಿದ್ವಿ, ನಾವು ಹೋಗ್ಲೇ ಇಲ್ಲ. ನಾವು ಸುಮ್ಮನೆ ಕೂತಿದ್ವಿ, ನಾವು ಹೋಗ್ಲಿಲ್ಲ. ಈಗ ಅದನ್ನ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತೇಳಿ ನಿನ್ನೆ ಪೊಲೀಸರಿಂದ ಅದಕ್ಕೆ ಬಂದ್ ಮಾಡಿದ್ರೆ ಅದು ಜಿಲ್ಲಾದಲ್ಲಿ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಮನುಷ್ಯನಿಗೆ ನಿಯತ್ತು ಮತ್ತು ಮನುಷ್ಯನಿಗೆ ಬದ್ಧತೆ ಇರಬೇಕು. ಉದಯ ಕುಮಾರ್ ಶೆಟ್ಟರ್ ಎರಡೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾಡಿದ್ದು ಜನವರಿ ನಂತರ ಕಾಂಗ್ರೆಸ್ಸಿಗರು ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ನಾಡಿದ್ದು ಸರ್ಕಾರ ಬಿದ್ದಳು ಹೋದ ನಂತರ ಅದು ಕಾಂಗ್ರೆಸ್ ಅಲ್ಲೇ ಇರೋದಿಲ್ಲ. ಯಾಕಂದ್ರೆ ಅದರ ಬದ್ಧತೆ ಇಲ್ಲ, ಅದರ ನಿಯತ್ತು ಇಲ್ಲ. ಹಂಗಾಗಿ ಕಾರ್ಕಳದ ಬಗ್ಗೆ ನಿಯತ್ತು ಇದ್ದಿದ್ರೆ ಇವೆಲ್ಲ ಯೋಚನೆಗಳನ್ನು ಮಾಡ್ತಿರ್ಲಿಲ್ಲ. ನಾವು ಕೊಡುವಂತ ಒಂದೊಂದು ಹೇಳಿಕೆ ಅದು ಪ್ರವಾಸೋದ್ಯಮ ಧಕ್ಕೆ ಆಗುತ್ತೆ. ನಾವು
ನಾನು ಯಾಕೆ ಇಲ್ಲಿ ತನಕ ಮಾತಾಡಲಿಲ್ಲ ಅಂತಂದ್ರೆ, ನಾನು ಕಾರ್ಕಳವನ್ನ ಪ್ರೀತಿಸ್ತಾನೆ, ನನ್ನ ಹೇಳಿಕೆಯಿಂದ ಕಾರ್ಕಳದ ಪ್ರವಾಸೋದ್ಯಮ ಧಕ್ಕೆ ಆಗಬಾರದು, ನನ್ನ ಹೇಳಿಕೆಯಿಂದ ಇನ್ಯಾರದ ಮನಸ್ಸಿಗೆ ನೋವಾಗಬಾರದು ಅಂತ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಆದ್ರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು ಶಾಸಕರು ಮೌನ ವಹಿಸಿದ್ದಾರೆ. ನಾನು ಒಂದು ಹೇಳಿದ್ರೆ ಹೇಳಿಕೆ ಕೊಡ್ಬೇಕಾದ್ರೆ, ನಾನು ಗುತ್ತಿಗೆದಾರ ಅಲ್ಲ, ನಾನು ಗುತ್ತಿಗೆದಾರನ? ಯಾರು ಗುತ್ತಿಗೆದಾರ? ನಿರ್ಮಿತಿ ಕೇಂದ್ರದವರು. ನಿರ್ಮಿತಿ ಕೇಂದ್ರ ಎಲ್ಲಿದು? ನಿರ್ಮಿತಿ ಕೇಂದ್ರದ ಆಫೀಸ್ ಲಂಡನ್ ಅಲ್ಲಿ ಇಲ್ಲ. ನಿರ್ಮಿತಿ ಕೇಂದ್ರ ಸರ್ಕಾರದ ಏಜೆನ್ಸಿ, ಅದು ಸರ್ಕಾರದ ಏಜೆನ್ಸಿ. ಯಾಕೆ ನೀವು ಸರ್ಕಾರದ ಏಜೆನ್ಸಿನಲ್ಲಿ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ? ಈ ವಿವಾದವನ್ನು ಹುಟ್ಟಿ ಹಾಕಿ 5 ತಿಂಗಳ ನಂತರವೂ ಕೂಡ ನೀವು ಸಮಿತಿಯನ್ನು ರಚನೆ ಮಾಡೋದಿಲ್ಲ, ನೀವು ತನಿಖೆಯನ್ನು ಮಾಡೋದಿಲ್ಲ ಅಂತಂದ್ರೆ ನಿಮ್ಮಲ್ಲೇನೋ ಉಳುಕಿದೆ ಅಂತ ಅರ್ಥ. ನನ್ನಲ್ಲ, ನಾನು ಇವತ್ತಿಗೂ ಕೂಡ ಹೇಳ್ತೇನೆ, ಗುಣಮಟ್ಟ ವ್ಯತ್ಯಾಸ ಆಗಿದ್ರೆ, ಮೂರ್ತಿನಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ 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 ಅಂತೇಳಿ 100 ಸರಿ ಹೇಳ್ತೇನೆ, ಯಾಕೆ ಮಾಡೋದಿಲ್ಲ ನೀವು? ಅದಕ್ಕೋಸ್ಕರ ಈ ಸಂಗತಿಗಳು ಇವತ್ತು ಜನರಿಗೆ ಗೊತ್ತಾಗಬೇಕು. ಪ್ರವಾಸೋದ್ಯಮ ಇವತ್ತು ಹಾಳಾಗಬಾರದು ಅನ್ನುವಂಥ ನಂದು ಆಗ್ರಹ. ಮತ್ತೆ ಕೆಲವರಿಗೆ ಪ್ರವಾಸ ಪರಿಶ್ರಮದ ಬಗ್ಗೆ ಎಷ್ಟು ಪ್ರೀತಿ ಬಂದುಬಿಟ್ಟಿದೆ ಅಂತಂದ್ರೆ, ಇಲ್ಲಿ ಕೂತಿರುವಂತವ್ರು ನಾವೆಲ್ಲರೂ ಕೂಡ 16 ದಿನಗಳ ಕಾಲ ಪರಿಶ್ರಮ ಥೀಮ್ ಪಾರ್ಕ್ನಲ್ಲಿ ಕೆಲಸ ಮಾಡಿದಂಥವ್ರು. ನಿನ್ನೆ ಮೊನ್ನೆ ಅಥವಾ ಈ 3 ತಿಂಗಳಲ್ಲಿ ಈ ಪರಿಶ್ರಮನಾಗಿ ಮಾತಾಡೋರು ಒಂದು ದಿನ ಆದರೂ ಕಾರ್ಕಳದ ಸ್ವಚ್ಛತೆಗೆ ಬಂದಿದ್ರ? ಪರಿಶ್ರಮನ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ರ? ಸ್ವಯಂ ಸೇವಕರಾಗಿ ಅವತಾರ ಭಾಗವಹಿಸಿದ್ರ? ಸಾಮಾಜಿಕ ಬದ್ಧತೆ ಇಲ್ಲದಂತ ವ್ಯಕ್ತಿಗಳು ಇವತ್ತು ಟೀಕೆಗಳನ್ನು ಮಾಡ್ತಾರೆ ಅಂತಂದ್ರೆ ಏನ್ ಬದ್ಧತೆ ಇದೆ? ಯಾವ್ದ್ರಲ್ಲೂ ಬದ್ಧತೆ ಇದೆ? ಯಾವ್ದ್ರಲ್ಲೂ ಬದ್ಧತೆ ಇಲ್ಲ. ಕೇವಲ ಒಂದು ಯೋಜನೆಯನ್ನ ಟೀಕೆ ಮಾಡಬೇಕು, ಅದರಿಂದ ಏನೋ ಲಾಭ ಮಾಡಿಕೊಳ್ಬೇಕು ಅನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ. ನಾನು ಇವತ್ತಿನ ಈ ಸಭೆಯ ಮುಖಾಂತರ 5 ಆಗ್ರಹಗಳನ್ನ ಮಾಡ್ತೇನೆ. ದಯಮಾಡಿ ನಮ್ಮ ಕಾರ್ಯಕರ್ತರನ್ನು ಗಟ್ಟಿಯಾಗಿ ಹೇಳ್ಬೇಕು. 5 ಆಗ್ರಹ ಇದು ಕಾಂಗ್ರೆಸ್ಗೂ ಕೇಳಬೇಕು, ಇದು ಜಿಲ್ಲಾಡಳಿತಕ್ಕೂ ಕೇಳಬೇಕು, ಸರ್ಕಾರಕ್ಕೂ ಕೇಳಬೇಕು. ಮೊದಲ ಆಗ್ರಹ, ತಡೆ ಹಿಡಿದಂತ ಅನುದಾನವನ್ನ ತಕ್ಷಣ ಬಿಡುಗಡೆ ಮಾಡಿ. ಎರಡನೇದು, ಇದ್ರ ಬಗ್ಗೆ ಅನುಮಾನಗಳಿದ್ರೆ ತಕ್ಷಣ ಇದನ್ನ ತನಿಖೆ ಮಾಡಿ. ಮೂರನೇದು, ಸ್ಥಗಿತಗೊಂಡಂತ ಕಾಮಗಾರಿಯನ್ನ ತಕ್ಷಣ ಪ್ರಾರಂಭ ಮಾಡಿ. ಕಾಮಗಾರಿಯನ್ನ ಸ್ಥಗಿತ ಮಾಡಿದಿರಿ, ಈಗ ತಕ್ಷಣ ಪ್ರಾರಂಭ ಮಾಡಿ. ನಾಲ್ಕನೇದು, ಶೀಘ್ರವಾಗಿ ಪ್ರವಾಸಿಗರಿಗೆ ಇದು ಮುಕ್ತವಾಗಲಿ. ಐದನೇದು, ಸುಳ್ಳು ಅಪಪ್ರಚಾರಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳಿ. ಕರೆಕ್ಟ್? ಈ 5 ಆಗ್ರಹಗಳನ್ನು ನಾನು ಜಿಲ್ಲಾಡಳಿತದ ಮೇಲೆ ಮಾಡ್ತೇನೆ. ದಯಮಾಡಿ ನಮ್ಮ ಕಾರ್ಯಕರ್ತರು ಮತ್ತೊಂದ್ಸರಿ ಗಟ್ಟಿಯಾಗಿ ಹೇಳಿ. ತಡೆ ಹಿಡಿದಂತ ಅನುದಾನ ಅನುಮಾನ ಇದ್ರೆ ಸ್ಥಗಿತಗೊಂಡಂತ ಕಾಮಗಾರಿ ಪ್ರವೇಶಿಗರ ಪ್ರವೇಶ ಸುಳ್ಳು ಆರೋಪಿಗಳ ವಿರುದ್ಧ ನಾವು ಸ್ಪಷ್ಟ ಇದ್ದೇವೆ. ನಮ್ದೇ ನಾವು ಯಾವ್ದನ್ನ ಐಡ್ ಮಾಡಿದ್ದೇವೆ? ನಾವು ಯಾವ್ದನ್ನ ಐಡ್ ಮಾಡಲಿಲ್ಲ. ಈಗ ಕಾಂಗ್ರೆಸ್ಸಿನ ಹುನ್ನಾರ ಹೇಳ್ತೀನಿ ಕೇಳಿ, ಏನಿದು ಕಾಂಗ್ರೆಸ್ಸಿನ ಹುನ್ನಾರ ಅಂತ? ಇವರು ಇದನ್ನ ತನಿಖೆ ಮಾಡ್ಲಿಕ್ಕೆ ತಯಾರಿಲ್ಲ, ಇವರು ಇದನ್ನ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಇವರು ಇದಕ್ಕೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ತಯಾರಿಲ್ಲ. ಇವ್ರು ಏನ್ ಮಾಡೋದು? ಲೋಕಸಭೆ ತನಕ ಇದನ್ನು ಮುಂದುವರಿಸೋದು. ಲೋಕಸಭೆ ತನಕ ಮುಂದುವರಿಸಿ ನಂತರ ವಿಗ್ರಹ ಬರ್ತದೆ. ವಿಗ್ರಹ ಆದ ನಂತರ ಇದು ಬಿಜೆಪಿಯವರು ಮಾಡಿದ್ದಲ್ಲ, ನಾವು ವಿಗ್ರಹ ಇಟ್ಟಿದ್ದು ಅಂತ ಹೇಳಬೇಕು ಅಂತ. ಗೊತ್ತಾಯ್ತಾ? ನಾವು ಇಟ್ಟಿದ್ದು ಅಂತ. ನಾನಲ್ಲಿ ಕಾಂಗ್ರೆಸ್ಗೆ ಹೇಳ್ತೇನೆ, ನೀವೇ ಈ ತರದೊಂದು ಯೋಜನೆ ಮಾಡೋದಾದ್ರೆ ಇನ್ಯಾವುದಾದ್ರೆ ಗುಡ್ಡೆ ಹುಡುಕಿ, ನಂದೇನು ಅಭ್ಯಂತರ ಇಲ್ಲ, ಇನ್ನೊಂದು ಗುಡ್ಡೆ ಹುಡುಕಿ ಇನ್ನೊಂದು ವಿಗ್ರಹ ಮಾಡಿ. ನೀವು ಮಾಡಬೇಕು ಅಂತಿದ್ರೆ ಇನ್ನೊಂದು ಪ್ರವಾಸೋದ್ಯಮ ಮಾಡಿ. ಕಾರ್ಕಳ ಪ್ರವಾಸೋದ್ಯಮವನ್ನು ನಾನು ಪ್ರೀತಿಸ್ತೇನೆ. ಇನ್ನೊಂದು ಪ್ರವಾಸೋದ್ಯಮ ಕೇಂದ್ರ ಆಗ್ಲಿ, ಕಾರ್ಕಳದ ಕೋಟಿ ಚೆನ್ನಯ್ಯ, ಕಾರ್ಕಳದ ವೆಂಕಟರಮಣ ದೇವಸ್ಥಾನ, ಕಾರ್ಕಳದ ಹತ್ತೂರು ಚರ್ಚು, ಕಾರ್ಕಳದ ಯಕ್ಷರಂಗಾಯಣ, ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್, ವರಂಗದ ಜೈನ ವಸತಿ, ಇನ್ಯಾವುದೋ ಕೂಡ್ಲು ಫಾಲ್ಸ್, ಇವೆಲ್ಲ ನಮ್ಮ ಪ್ರವಾಸೋದ್ಯಮ ಕೇಂದ್ರಗಳು. ಇದ್ರ ಇನ್ನೊಂದು ನೀವು ಮಾಡ್ತೀರಿ ಅಂದ್ರೆ ನಿಮಗೆ ಖುಷಿನೇ ಮಾಡಿ, ಯಾರು ಬೇಡ ಅಂತ ಹೇಳಿದ್ರು. ಅದು ಬಿಟ್ಟು ಇದು ಬಿಜೆಪಿ ಕ್ರೆಡಿಟ್ ಹೋಗಬಾರದು ಅನ್ನೋ ಕಾರಣಕ್ಕೆ ಲೋಕಸಭೆಯ ತನಕ ಇದನ್ನು ಮುಂದುವರಿಸಿ. ಅಶೋಕದ ಒಂದು ಗುಡ್ಡೆ ಇದೆ ಅಂತ ಬೇಕಾದ್ರೆ ಹೋಗಿಬೋದು ಅಂತ ಹೇಳ್ತಾರೆ. ಇದನ್ನು ಮಾಡುವಂತ ಪ್ರಯತ್ನವನ್ನು ಅವ್ರು ಮಾಡಬೇಕೇ ವಿನಾಕಾರಣ ಇದು ಯಾವುದನ್ನು ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡಬಾರದು. ನಾನು ಇನ್ನೊಂದೇ ಜೆ ಮುಂದೆ ಹೋಗಿ ಹೇಳ್ತೇನೆ, ಸರ್ಕಾರ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ ಅಂತಾದ್ರೆ ನೀವು ಸ್ಪಷ್ಟ ಮಾಡಿ. ಸರ್ಕಾರ ಇದನ್ನ ಪೂರ್ಣಗೊಳಿಸಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ ಅಂತಾದ್ರೆ ನೀವು ಅದನ್ನ ಬಿಟ್ಟುಬಿಡಿ. ನಾನು ಜನರ ಹತ್ರ ಭಿಕ್ಷೆ ಬೇಡಿ ಆ ಕಾರ್ಯವನ್ನು ಮುಗಿಸ್ಕೊಡ್ತೇನೆ.